ಎಕ್ಸ್ಕ್ಯೂಸ್ ಮೀ ಹೇಳಿಮ್ಮ ರಘುವೀರ್ ಬಂದಿದ್ದಾರ ಕಮಿಷನರ್ ಆಫೀಸ್ಗೆ ಹೋಗಿದ್ದಾರೆ ಬಂದ್ಬಿಡ್ತಾರೆ ಅದ ನೋಡಿ ಬಂದ್ಬಿಟ್ರು ರಘು ಲಕ್ಷ್ಮಿ ಯಾಕಿಷ್ಟೊಂದು ಗಾಬರಿ ಆಗಿದ್ಯಾ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ ತಾನೆ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ ನನ್ನ ಮನಸ್ಸೇ ಯಾಕೋ ಸರಿ ಇಲ್ಲ ರಘು ನಾನು ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಒಂದು ವಿಷಯ ಹೇಳಬೇಕು ಕಮನ್ ಈಗ ಹೇಳ ಲಕ್ಷ್ಮಿ ರಘು ಯಾವ ವಿಷಯ ಬೇಕಾದರೂ ಮುಚ್ಚಿಡಬಹುದು ಆದರೆ ಒಂದು ಹೆಣ್ಣು ತಾಯಿಯಾಗೋ ವಿಷಯ ಮಾತ್ರ ಮುಚ್ಚಿಡಕಾಗಲ್ಲ ಅವಳ ಹೊಟ್ಟೆ ಅದನ್ನ ರಟ್ ಮಾಡಿಬಿಡುತ್ತೆ ಅಂದ್ರೆ ಅಂದ್ರೆ ಅಂತ ಹೇಳ್ತಾ ಇದಿರಲ್ಲ ಅರ್ಥ ಆಗಲಿಲ್ಲ ರಘು ನನ್ನ ಹೊಟ್ಟೆಲಿ ನಿಮ್ಮ ಮಗು ಬೆಳಿತಾ ಇದೆ ಹೇಯ್ ಇಂತ ಸಂತೋಷದ ಸುದ್ದಿನ ಲಕ್ಷ್ಮಿ ಇಷ್ಟೊಂದು ಗಾಬರಿ ಹೇಳ್ತಿದ್ಯಲ್ಲ ಛೇ ಮದುವೆಗೆ ಮುಂಚೆನೆ ತಾಯಿ ಆದ್ರೆ ತಲೆ ಎತ್ಕೊಂಡು ತಿರುಗಾಡಕ್ಕಾಗುತ್ತಾ ಅದ ನಿನ್ನ ಯೋಚನೆ ಲಕ್ಷ್ಮಿ ನಾನು ಯಾವತ್ತೂ ನಿನ್ನನ್ನು ಕೈ ಬಿಡಲ್ಲ ಶಾಸ್ತ್ರೋಕ್ತವಾಗಿ ನಿನ್ನ ಮದುವೆ ಮಾಡ್ಕೊಂಡು ನನ್ನ ಮನೆ ಮನಸ್ಸಲ್ಲಿ ನಿನ್ನನ್ನು ತುಂಬ್ಕೊತೀನಿ ಅದೇ ಯಾವಾಗ ರಘು ಒಂದು ಇನ್ವೆಸ್ಟಿಗೇಷನ್ಗೋಸ್ಕರ ಬೆಳಗಾಂ ಹೋಗ್ತಾ ಇದ್ದೀನಿ ಬಂದು ಕೊಡ್ಲೇ ಮದುವೆ ಬೇಗ ಬಂದ್ಬಿಡ್ತೀರಲ್ಲ ಒಂದು ಎರಡು ಮೂರು ದಿನ ಆಗ್ಬೋದು ಅಷ್ಟೇ ಕಾಯೋ ಹಾಗೆ ಮಾಡಬೇಡಿ ರಘು ಹಾಯ್ ಮಮ್ಮಿ ರಾಕೇಶ್ ರಾಕೇಶ್ ಲಕ್ಷ್ಮಿ ಮಗನ ಅಂದ್ರೆ ಇವನೇ ನಿಮ್ಮ ಮಗ ಅಂತ ಹೇಗೆ ಹೇಳಿ ನಿಮಗೆ ಹೇಗಿದೆ ನೋಡಿ ನಿಮ್ಮ ಲಕ್ಕು ನನ್ನ ಹೆತ್ತ ಪುಣ್ಯಗತಿ ನೋಡಬೇಕು ಅಂದ್ರಿ ಬನ್ನಿ ಸರ್ ಮನೆಗೆ ಅಂದ್ರೆ ಟೈಮ್ ಬರ್ಲಿ ಬರ್ತೀನಿ ಅಂದ್ರಿ ಟೈಮ್ ಈಗ ಕೂಡ್ಬಂತ ದಿಸ್ ಇಸ್ ಮೈ ಮದರ್ ಲಕ್ಷ್ಮಿ ಬಿ ಎ ಬಿ ಎಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರು ರಘುವೀರ್ ಅಂತ ನನ್ನ ಡಿಟೆಕ್ಟಿವ್ ಫ್ರೆಂಡ್ ಏನ್ ಸರ್ ಯೋಚನೆ ಮಾಡ್ತಾ ನಿಂತ್ಬಿಟ್ರಿ ಮಮ್ಮಿ ಮಮ್ಮಿ ಕೋರ್ಟ್ ಲೇಟ್ ಆಯ್ತು ಜಡ್ಜ್ ಬಂದ್ಬಿಟ್ಟಿದ್ದಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಚಾರಣೆ ಪ್ರಾರಂಭ ಮಾಡಬಹುದು ಎಸ್ ಮಿ ಲಾರ್ಡ್ ನಿಮ್ಮ ಹೆಸರೇನು ಈ ರಾಜ್ಯದ ಮುಖ್ಯಮಂತ್ರಿಗಳ ಮಗ ಕಂಠಿ ನಾನು ಕೇಳಿದ್ದು ನಿಮ್ಮ ಹೆಸರನ್ನ ಮಾತ್ರ ನಿಮ್ಮ ಹೆತ್ತವ್ರನ್ನಲ್ಲ ಅಲ್ಲಿ ಪ್ರೇಕ್ಷಕರ ಗ್ಯಾಲರಿನಲ್ಲಿ ಕೂತಿರೋ ಹುಡುಗಿ ನಿಮಗೆ ಗೊತ್ತಾ ಇಲ್ಲ ನಾನು ನೋಡಿಲ್ಲ ನೀವು ಯಾವ ಕಾಲೇಜಲ್ಲಿ ಓದ್ತಿರೋದು ಕೆಂಪೇಗೌಡ ಸೈನ್ಸ್ ಕಾಲೇಜ್ ಅವಳು ಅದೇ ಕಾಲೇಜಲ್ಲಿ ಓದಿದ್ದು ನೀವು ಅವಳನ್ನು ನೋಡ್ಲಿಲ್ಲ ಅಂದ್ರೆ ಹೇಗೆ ನಂಬೋದು ನಾನು ಕಾಲೇಜ್ಗೆ ಹೋಗೋದು ಪುಸ್ತಕಗಳನ್ನು ಓದೋದಕ್ಕೆ ಹುಡುಗಿರು ನೋಡೋದಕ್ಕಲ್ಲ ಸುಳ್ಳು ಸುಳ್ಳು ಹೇಳ್ತಾ ಇದೀಯ ನೀನು ನೀನ್ ಕಾಲೇಜ್ಗೆ ಹೋಗೋದೇ ಹುಡುಗಿಯರನ್ನು ಚುಡಾಯಿಸಕ್ಕೆ ಓದೋದಕ್ಕಲ್ಲ ಈ ಹುಡುಗಿನ ಬೇಕಾದಸಲ ಚುಡಾಯಿಸಿದ್ಯಾ ಮದುವೆ ಮಾಡ್ಕೊಂತ ಬಲವಂತನೂ ಮಾಡಿದ್ಯಾ ಅಬ್ಜೆಕ್ಷನ್ ಯುವರ್ ಆನರ್ ಕೇಸ್ಗೆ ಸಂಬಂಧ ಇಲ್ಲದಿರೋ ವಿಷಯನ ಕೇಳಿ ನಮ್ಮ ಕ್ಲೈಂಟ್ ನ ತಬ್ಬಿಬ್ ಮಾಡೋ ಪ್ರಯತ್ನ ಪಡ್ತಾ ಇದ್ದಾರೆ ಸಂಬಂಧ ಇದೆ ಯುವರ್ ಆನರ್ ಅಬ್ಜೆಕ್ಷನ್ ಓವರ್ ರೂಲ್ಡ್ ಯು ಕ್ಯಾನ್ ಪ್ರೊಸೀಡ್ ಥ್ಯಾಂಕ್ ಯು ಮಿ ಲಾರ್ಡ್ ತನ್ನನ್ನ ಮದುವೆ ಮಾಡ್ಕೊಂತ ಸೌಮ್ಯನ್ನ ಬಹಳಷ್ಟು ಸಲ ಬಲವಂತ ಮಾಡಿದಾನೆ ಸುಳ್ಳು ನಾನು ಬಲಾತ್ಕಾರ ಮಾಡಿಲ್ಲ ನೀನ್ ಹೇಳ್ತಾ ಇರೋದೇ ಸುಳ್ಳು ನೀನೇ ಬಲಾತ್ಕಾರ ಮಾಡಿದ್ಯಾ ಅನ್ನೋದಕ್ಕೆ ಈ ನಿನ್ನ ಸ್ನೇಹಿತರೆ ಸಾಕ್ಷಿ ನಿನ್ನನ್ನು ಅರೆಸ್ಟ್ ಮಾಡಿದ ಇನ್ಸ್ಪೆಕ್ಟರ್ ರಾಕೇಶ್ ಹಾಗೂ ಪ್ರೈವೇಟ್ ಡಿಟೆಕ್ಟಿವ್ ರಘುವೀರ್ ಅವರ ಹೇಳಿಕೆ ಪ್ರಕಾರ ಇದು ದೃಢಪಟ್ಟಿದೆ ಯುವರ್ ಆನರ್ ಈ ಸಲದ ಎಲೆಕ್ಷನ್ ನಲ್ಲಿ ಇವನ ಸಹಪಾಠಿ ವಿಷ್ಣು ಗೆದ್ದ ಅನ್ನೋ ವೈಷಮ್ಯಕ್ಕೆ ಅವನ ಸ್ನೇಹಿತರ ಜೊತೆ ಸೇರಿ ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಉಪಾಯದಿಂದ ವಿಷ್ಣುವನ್ನ ನೀರಿನಲ್ಲಿ ಮುಳುಗಿಸಿ ಕೊಲೆ ಮಾಡಿದ್ದಾರೆ ಅಂತ ಐ ಅಬ್ಜೆಕ್ಟ್ ಯುವರ್ ಆನರ್ ಆ ವಿಷ್ಣು ಅಕಸ್ಮಾತ್ ಕಾಲ್ ಜಾರಿ ಕೆರೆಯಲ್ಲಿ ಬಿದ್ದು ಸತ್ತ ಅಂತ ಪ್ರೂವ್ ಆಗಿ ಯಾವತ್ತೋ ಫೈಲ್ ಕ್ಲೋಸ್ ಆಗಿದೆ ಈಗ ವಿಚಾರಣೆ ಆಗಬೇಕಾಗಿರೋ ವಿಷಯ ಕೇವಲ ಸೌಮ್ಯಳ ಬಲಾತ್ಕಾರ ಆಗಿದೆಯೋ ಇಲ್ಲೋ ಅನ್ನೋ ಪಾಯಿಂಟ್ ಮಾತ್ರ ಮುಗಿದು ಹೋದ ಕೇಸ್ಗಳ ಬಗ್ಗೆ ಇಲ್ಲಿ ಚರ್ಚೆಗೆ ಆಸ್ಪದವಿಲ್ಲ ಥ್ಯಾಂಕ್ ಯು ಯುವರ್ ಆನರ್ ಯುವರ್ ಆನರ್ ಆರೋಪಿ ಸ್ಥಾನದಲ್ಲಿ ನಿಂತಿರುವ ಕಂಠಿ ಅನ್ನೋ ವ್ಯಕ್ತಿ ಎಂಥ ದುಷ್ಟ ತನ್ನ ಕಾರ್ಯ ಸಾಧನೆಗೆ ಏನ್ ಮಾಡೋದಕ್ಕೂ ಹಿಂಜರಿಯೋದಿಲ್ಲ ಅನ್ನೋದನ್ನ ತಮ್ಮ ಗಮನಕ್ಕೆ ತರೋದಕ್ಕೋಸ್ಕರ ಆ ಮಾತನ್ನ ಹೇಳಿದೆ ಇಲ್ಲಿ ನಿಂತಿರುವ ಈತನ ಸ್ನೇಹಿತರ ಸಹಾಯದಿಂದ ಸೌಮ್ಯಳನ್ನ ಅಪಹರಿಸಿ ನಂದಿ ಬೆಟ್ಟದಲ್ಲಿರುವ ತನ್ನ ಗೆಸ್ಟ್ ಹೌಸ್ ನಲ್ಲಿ ಬಲಾತ್ಕಾರ ಮಾಡಿದ್ದಾನೆ ಅನ್ನೋದಕ್ಕೆ ಬಲವಾದ ಸಾಕ್ಷಿ ಆಧಾರಗಳಿರೋದ್ರಿಂದ ಆರೋಪಿಯನ್ನ ಅಪರಾಧಿ ಅಂತ ಪರಿಗಣಿಸಿ ನ್ಯಾಯಾಲಯವು ಆತನಿಗೆ ಕಠಿಣವಾದ ಶಿಕ್ಷೆ ವಿಧಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ದಟ್ಸ್ ಆಲ್ ಯುವರ್ ಆನರ್ ಯುವರ್ ಆನರ್ ನನ್ನ ಕ್ಲೈಂಟ್ ಉತ್ತಮ ಗುಣವುಳ್ಳ ಭಾರತದ ಭಾವಿ ಪ್ರಜೆ ಅನ್ನೋದಕ್ಕೆ ನಾನು ಸಾಕಷ್ಟು ಪುರಾವೆಗಳನ್ನ ಒದಗಿಸಿದ್ದೀನಿ ಈಗ ಬಲಾತ್ಕಾರಕ್ಕೆ ಒಳಗಾಗಿದ್ದಾಳೆ ಅನ್ನೋ ಸೌಮ್ಯಳೆ ಹಾಜರಿರೋದ್ರಿಂದ ಆಕೆನ ವಿಚಾರಣೆಗೆ ಗುರಿಪಡಿಸಿ ಒಂದೆರಡು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅನುಮತಿ ಮಾಡಿಕೊಡಬೇಕು ಅಂತ ಹಾನರಬಲ್ ಕೋರ್ಟ್ ನ ಕೇಳ್ಕೊತಾ ಇದ್ದೀನಿ ಗ್ರಾಂಟೆಡ್ ಯು ಕ್ಯಾನ್ ಪ್ರೊಸೀಡ್ ನೋಡಿ ಮಿಸ್ ಸ್ವಾಮಿ ಅವರೇ ಸುತ್ತಿ ಬಳಸಿ ಮಾತಾಡಿ ಕೋರ್ಟ್ ಸಮಯನ ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಕೇಳೋ ಎರಡು ಪ್ರಶ್ನೆಗಳಿಗೆ ಉತ್ತರ ಹೇಳಿ ಸಾಕು ನಿಮ್ಮ ಎದುರುಗಡೆ ಕಟಕಟೆಯಲ್ಲಿ ನಿಂತಿರೋ ವ್ಯಕ್ತಿ ನಿಮ್ಮನ್ನ ಅಪಹರಿಸಿದ್ನ ನಿಮ್ಮನ್ನ ಬಲಾತ್ಕಾರ ಮಾಡ್ದ ನೀನು ಯಾರ ಬಗ್ಗೆನೂ ಹೆದರ್ಬೇಕಾಗಿಲ್ಲಮ್ಮ ಇದು ನ್ಯಾಯಾಲಯ
ನಿಸ್ಸಂಕೋಚವಾಗಿ ಹೇಳು. ಅವನನ್ನ ಬಲಾತ್ಕಾರ ಮಾಡಿ ನನ್ನ ಮಾನಭಂಗ ಮಾಡಿಬಿಟ್ಟ. ಸೌಮ್ಯಳ ಹೇಳಿಕೆ ಪ್ರಕಾರ, ಎಕ್ಸ್ಕ್ಯೂಸ್ ಮಿ ಯುವರ್ ಆನರ್, ಈ ತೀರ್ಪನ್ನ ನೀವು ಕೊಡಕ್ ಮುಂಚೆ ಈಗಾಗಲೇ ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ಕಂಟಿನೇ ವಿಷ್ಣುನ ಕೊಲೆ ಮಾಡಿದ ಅನ್ನೋದಕ್ಕೆ ಇಲ್ಲಿದೆ ಪ್ರೂಫ್. ವಿತ್ ಯುವರ್ ಕೈಂಡ್ ಪರ್ಮಿಷನ್. ಗಣೇಶ ಬಂದ ಕಾಯಿಗಳು ತಿಂದ ಹೊಟ್ಟೆ ಮೇಲೆ ಗಂದ ಚಿಕ್ಕರಲ್ಲಿ ಬಿದ್ದ ದೊಡ್ಡ ಕರಲೆದ್ದ. ಗಣೇಶ ಬಂದ ಕಾಯಿಗಳು ತಿಂದ ಹೊಟ್ಟೆ ಮೇಲೆ ಗಂದ ಚಿಕ್ಕರಲ್ಲಿ ಬಿದ್ದ ದೊಡ್ಡ ಕರಲೆದ್ದ. ಗಣೇಶ ಬಂದ ಕಾಯಿಗಳು ತಿಂದ ಹೊಟ್ಟೆ ಮೇಲೆ ಗಂದ ಚಿಕ್ಕರಲ್ಲಿ ಬಿದ್ದ ದೊಡ್ಡ ಕರಲೆದ್ದ. ಗಣೇಶ ಬಂದ ಕಾಯಿಗಳು ಮಾನಭಂಗಕ್ಕೂ ಹಾಗೂ ವಿಷ್ಣುವಿನ ಕೊಲೆಗೂ ಸಾಕಷ್ಟು ಪ್ರತ್ಯಕ್ಷ ಸಾಕ್ಷಿಗಳು ಹಾಗೂ ವಿಡಿಯೋ ಟೇಪ್ ಮೂಲಕ ಕಂಠಿಯೇ ಅಪರಾಧಿ ಎಂದು ಖಚಿತವಾಗಿರುವುದರಿಂದ ನ್ಯಾಯಾಲಯವು ಅಪರಾಧಿಗೆ ಜೀವಾವಧಿ ಶಿಕ್ಷೆಯನ್ನು, ಈ ಎರಡು ಪ್ರಕರಣಗಳಿಗೂ ಸಹಾಯ ಮಾಡಿರುವ ಆತನ ಸ್ನೇಹಿತರಿಗೆ 5 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ.